ओम श्री गुरु बसवलिंगाय नमः। ओम नमः शिवाय। सर्वरिगू भक्तिय शरण शरणार्थि। ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡ. ಆತ್ಮೀಯರೆಲ್ಲರಿಗೂ ಆಯುರ್ವೇದ ಟಿಪ್ಸಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತು ಈ ದಾಗಡಿ ಬಳ್ಳಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಪುರುಷ ಜನನೇಂದ್ರಿಯದ ಒಂದು ಕ್ಷೀಣತೆ, ಪುರುಷ ಜನನೇಂದ್ರಿಯ ಗಾತ್ರದಲ್ಲಿ ಕ್ಷೀಣಿಸ್ತಾ ಹೋಗ್ತದೆ, ಅದರ ಒಂದು ಸಮಸ್ಯೆ ವೃದ್ಧಿ ಆಗ್ತಾ ಬಂದಂಗೆ ಸಾಂಸಾರಿಕ ಜೀವನದಲ್ಲಿ ಹಲವಾರು ಕಲಹಗಳು ಉಂಟಾಗ್ತವೆ. ಇದರಿಂದ ಸತಿಪತ್ನಿಗಳ ವಿವಾಹ ವಿಚ್ಛೇದನವೂ ಕೂಡ ಆಗ್ತಕ್ಕಂಥ ಕೆಲವು ಸಂದರ್ಭಗಳು ಬರ್ತವೆ. ಆದ್ಮೇಲೆ ಒಂದು ವಿಶೇಷ ಸೂಚನೆ, ಸತಿಪತಿಗಳ ಮಿಲನವೊಂದೇ ಈ ಒಂದು ದಾಂಪತ್ಯದಲ್ಲಿ ಪ್ರಮುಖ ಅಲ್ಲ. ಈ ಮಿಲನ ಇಲ್ಲದೆ ಅದಕ್ಕೆ ಅರ್ಥ ಬರಲ್ಲ. ಮಿಲನವೂ ಬೇಕು, ಆದರೆ ಮಿಲನವೇ ಎಲ್ಲ ಅಲ್ಲ. ದೈಹಿಕ ಮಿಲನ ಇರಬೇಕು, ಅದರ ಜೊತೆಗೆ ಭಾವನಾತ್ಮಕ ಮಿಲನವೂ ಕೂಡ ಇರಬೇಕು. ಈ ಕುರಿತಾಗಿ ಗುರುಗಳೇನು ಈ ಥರದ್ದೆಲ್ಲ ವಿಚಾರಗಳನ್ನ ಹೇಳ್ತಾ ಇದಾರಲ್ಲ ಅಂತ ನೀವು ಆ ತಂಬ್ಲೈನ್ ನೋಡಿ ಟಕ್ ಅಂತ ನೋಡ್ತಿರ್ತೀರ ಈ ಒಂದು ವಿಡಿಯೋನ. ಆದರೆ ಅದರ ಒಳಗಿರ್ತಕ್ಕಂಥ ಅಂಶಗಳನ್ನ ಸರಿಯಾಗಿ ನೀವು ತಿಳ್ಕೋಬೇಕು. ಜನನೇಂದ್ರಿಯದ ಗಾತ್ರ ಕ್ಷೀಣಿಸ್ತಾ ಹೋದಾಗೆ ನಮ್ಮ ನರ ದೌರ್ಬಲ್ಯತೆ ಜಾಸ್ತಿ ಆಗ್ತದೆ ನಮ್ಮ ಶರೀರದಲ್ಲಿ. ಜನನೇಂದ್ರಿಯ ಗಾತ್ರ ಕ್ಷೀಣಿಸ್ತಾ ಹೋದಾಗೆ ನಮ್ಮ ಶರೀರದಲ್ಲಿ ಹಲವಾರು ಧಾತುಕ್ಷಯಗಳು ಉಂಟಾಗ್ತವೆ. ಆ ಧಾತುಕ್ಷಯ ಉಂಟಾಯಿತು ಅಂತೇಳಿದರೆ ಹಲವಾರು ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತವೆ. ಜನನೇಂದ್ರಿಯ ಅದೊಂದಕ್ಕಷ್ಟೇ ಅಲ್ಲ ಉಪಯೋಗ, ಹಲವಾರು ಶರೀರದ ಅಂಶಗಳನ್ನು ಅದು ಹಿಡಿದಿಟ್ಟಿರ್ತಕ್ಕಂಥ ಒಂದು ಶಕ್ತಿಯನ್ನು ಅಲ್ಲಿ ಒಳಗೆ ಅದು ಒಂದು ಕೆಲವೊಂದಿಷ್ಟು ಫಂಕ್ಷನ್ಗಳ ಮೂಲಕ ನಮ್ಮ ಶರೀರದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತದೆ. ಹಾಗಾಗಿ ಇಂತಹ ಸಮಸ್ಯೆಗಳನ್ನು ಆ ಜನನೇಂದ್ರಿಯದ ಆ ಒಂದು ಕ್ಷೀಣಿಸ್ತಕ್ಕಂಥ ಸಮಸ್ಯೆಯನ್ನು, ಅದರ ಗಾತ್ರ ಕ್ಷೀಣಿಸ್ತಕ್ಕಂಥ ಸಮಸ್ಯೆಯನ್ನು ಈ ಒಂದು ದಾಗಡಿ ಎಲೆಯಿಂದ ನಾವು ಪರಿಹಾರ ಪಡಿಸ್ಕೊಳ್ಬೋದು. ಹೇಗೆಂದರೆ ದಾಗಡಿ ಎಲೆಯ ಆ ಒಂದು ರಸವನ್ನು ಜಜ್ಜಿ ಅದನ್ನು ಜನನೇಂದ್ರಿಯದ ಭಾಗಕ್ಕೆ ಹಚ್ಚಿ ಅಧೋಮುಖವಾಗಿ ನಾವು ಮಸಾಜ್ ಮಾಡೋದ್ರಿಂದ ಅಲ್ಲೇನಾಗುತ್ತೆ, ಚೆನ್ನಾಗಿ ರಕ್ತ ಸಂಚಾರ ಆಗಿ ಅದರ ಒಂದು ವಿಕಾರಗಳು ದೂರ ಆಗ್ತವೆ. ಎರಡನೇದು, ಇದರ ಪೇಸ್ಟನ್ನು 10 ಗ್ರಾಮ್ನಷ್ಟು ಪೇಸ್ಟನ್ನು, ಒಂದು 20 ಗ್ರಾಮ್ನಷ್ಟು ಜೇನುತುಪ್ಪ ಹಾಗೂ ಒಂದು 2 ಚಿಟಿಕೆ ಲವಂಗದ ಪೌಡ್ರು, ಒಂದು 2 ಚಿಟಿಕೆ ಚಕ್ಕೆ ಪೌಡ್ರು, ಅದರ ಜೊತೆಗೆ ಒಂದು 10 ಗ್ರಾಮ್ ಕಲಸಕ್ರಿಯೊಂದಿಗೆ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಸೇವನೆ ಮಾಡಬೇಕು. ರಾತ್ರಿ ಇದೇ ಮಿಶ್ರಣವನ್ನು 1 ಗ್ಲಾಸ್ ಹಾಲಿನೊಂದಿಗೆ ಸೇವನೆ ಮಾಡಬೇಕು. ಇದರಿಂದ ಈ ಒಂದು ಜನನೇಂದ್ರಿಯದ ಗಾತ್ರದ ಆ ಒಂದು ಕ್ಷಯ, ಆ ಒಂದು ಕರಗತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ದೂರ ಆಗುತ್ತೆ. ಆತ್ಮೇರೆ ಇದನ್ನು ಸರಿಯಾಗಿ ಪ್ರಯೋಗ ಮಾಡೋದನ್ನು ಕಲಿಯಿರಿ. ಬೆಳಗ್ಗೆ ತುಪ್ಪದಲ್ಲಿ, ರಾತ್ರಿ ಹಾಲಿನಲ್ಲಿ. ಯಾಕೆಂದರೆ ಬೆಳಗ್ಗೆ ವಾತಕಾಲ ಇರುತ್ತೆ, ಆವಾಗ ತುಪ್ಪ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ರಾತ್ರಿ ಕಫಕಾಲ ಇರುತ್ತೆ, ಅದಕ್ಕೆ ಡ್ರಗ್ ಆಫ್ ಚಾಯ್ಸ್ ಅಂತೇಳಿದರೆ ಆಹಾರ ಪದ್ಧತಿಯಲ್ಲಿ ಅತಿ ಬೆಸ್ಟಾಗಿ ಕೆಲಸ ಮಾಡತಕ್ಕಂಥದ್ದು ಆ ಕಾಲದಲ್ಲಿ ಅಂದರೆ ಹಾಲು. ಈ ರೂಪದಲ್ಲಿ ಅನುಪಾನನೂ ಕೂಡ ಬಹಳ ಮುಖ್ಯ. ಇದರಲ್ಲಿ ಆಯುರ್ವೇದದ ಯಾವುದೇ ನೀವು ಮನೆಮದ್ದನ್ನು ಬಳಸಬೇಕು ಅಂದರೆ ಅನುಪಾನ ವಿಧಿಯನ್ನು ಸರಿಯಾಗಿ ತಿಳ್ಕೋಬೇಕು. ಇದರ ಜೊತೆಗೆ ಪಥ್ಯಕ್ರಮವನ್ನು ನೀವು ಸರಿಯಾಗಿ ಆಚರಣೆ ಮಾಡಬೇಕು. ಟೀ, ಕಾಫಿ, ಆಲೂಗಡ್ಡೆ, ಬದನೆಕಾಯಿ, ಮಾಂಸಾಹಾರ, ಬೇಕರಿ ಪದಾರ್ಥ ಇವೆಲ್ಲವುಗಳನ್ನು ತ್ಯಜಿಸಬೇಕು. ಸಾತ್ವಿಕ ಆಹಾರವನ್ನು ತಿಂತಾ ಬರಬೇಕು. ಅದರ ಜೊತೆಗೆ ಈ ರೀತಿ ಸಮಸ್ಯೆ ಇದ್ದಾಗ ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ಹಲವಾರು ಆಹಾರಗಳನ್ನು ಕೂಡ ನೀವು ಆಹಾರದಲ್ಲಿ ರೂಢಿಸ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಬೇಕು, ಹೆಚ್ಚು ಹಣ್ಣುಗಳನ್ನು ತಿಂತಾ ಹೋಗಬೇಕು. ಇದೇನು ಮಾಡ್ತದೆ, ಸಾತ್ವಿಕವಾಗಿ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಆ ಧಾತುಕ್ಷಯವನ್ನು, ಆ ಜನನೇಂದ್ರಿಯದ ವಿಕಾರಗಳನ್ನು ಇದು ದೂರ ಮಾಡುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಸಂದೇಹಗಳಿದ್ದರೆ ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನಾದರೂ ಭೇಟಿಯಾಗಿ ಅಥವಾ ನಮ್ಮನ್ನಾದರೂ ಸಂಪರ್ಕ ಮಾಡಿ. ಮತ್ತೊಂದು ವಿಶೇಷ ಸೂಚನೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಬಂಧು ಮಿತ್ರರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾಹಿತಿ ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.